ಕ್ಯಾಪ್ಸಿಕಮ್ ಅವಲಕ್ಕಿ ಬೆಳಗ್ಗಿನ ಉಪಹಾರಕ್ಕೆ ಬನ್ನಿ. ಈ ಕ್ಯಾಪ್ಸಿಕಮ್ ಅವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಕ್ಕರೆ, ಯಾಕಂದರೆ ನಿಂಬೆಹಣ್ಣು ಹಾಕ್ತೀವಲ್ವಾ, ಮತ್ತು ಒಂದು ಅರ್ಧ ಟೀಸ್ಪೂನ್ ಉದ್ದಿನ ಬೇಳೆ, ಮತ್ತು ಸಾಸಿವೆ ಮತ್ತು ಜೀರಿಗೆ, ಇಂಗು, ಇದು ನಿಮಗೆ ಗೊತ್ತಿರೋ ಹಾಗೆ. ಮತ್ತು ಒಂದು ಈರುಳ್ಳಿ, ಆಮೇಲೆ ಒಂದು ದೊಡ್ಡ ಟೊಮೆಟೊ ಸಣ್ಣಾಗಿ ಕತ್ತರಿಸಿಟ್ಕೊಂಡಿದ್ದೇನೆ. ಸ್ವಲ್ಪ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಇಟ್ಕೊಂಡಿದ್ದೇನೆ. ಅರ್ಧ ಕಪ್ಪು ಕಾಯಿ ತುರಿ. ಇದಕ್ಕೂ ಇದರ ಹೆಸರು ಕ್ಯಾಪ್ಸಿಕಮ್ ಅವಲಕ್ಕಿ ಆಗಿದ್ದರಿಂದ ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ನಾನು ಸಣ್ಣಾಗಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೇನೆ. ಮೇನ್ ಇದಕ್ಕೆ ಇನ್ಗ್ರೀಡಿಯೆಂಟ್ ಇವತ್ತು ಕ್ಯಾಪ್ಸಿಕಮ್. ನೀವು ಎಣ್ಣೆ ಎಷ್ಟೆಷ್ಟು ತಿಂತೀರಾ ಹಾಗೆ, ಕೆಲವರು ತುಂಬ ಕಮ್ಮಿ ತಿಂತಾರೆ. ಇದು ಒಂದು ಟೇಬಲ್ ಸ್ಪೂನ್ ಅಳತೆ. ಒಂದು ಟೇಬಲ್ ಸ್ಪೂನ್ ಅಳತೆ ಅಂತ ಹೇಳಿದರೆ 15 ಗ್ರಾಮ್ಸ್ ಅಂದಾಜಾಗತ್ತೆ. ಒಂದು ಟೀಸ್ಪೂನ್ ಅಂತ ಹೇಳಿದರೆ ಅದು 5 ಗ್ರಾಮ್ ಅಂದಾಜು. ಈಗ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಸ್ವಲ್ಪ ಹಾಗೆ ಕಡಲೆ ಬೀಜ ಬೇಗ ಹಾಕೋಬೇಕು, ಅದು ಸ್ವಲ್ಪ ಫ್ರೈ ಆಗಬೇಕು. ಕರಿಬೇವು, ಹಸಿಮೆಣಸು ಹಾಕೊಳ್ಳೋಣ. ಇದು ಶೇಂಗಾ ಸರಿ ಫ್ರೈ ಆಗಬೇಕು. ಈರುಳ್ಳಿ ಹಾಕೊಳ್ಳೋಣ.
ಈಗ ಟೊಮೆಟೊ ಹಾಕೋಣ ಇಲ್ಲಿ ಹಾಕೋಣ ಕ್ಯಾಪ್ಸಿಕಮ್ ಹಾಕೋಣ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಬೇಯಿಸ್ಕೊಳ್ಳೋಣ ಈಗ ಅವಲಕ್ಕಿ ಸೇರಿಸ್ಕೊಳ್ಳೋಣ ಅವಲಕ್ಕಿ ಸ್ವಲ್ಪ ಡೈಜೆಷನ್ಗೆ ಹಾರ್ಡು ಹಾಗಾಗಿ ಇದರ ಜೊತೆ ಈ ಥರ ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿದಾಗ ನಮಗೆ ಫೈಬರ್ ಕಂಟೆಂಟ್ ಸಿಕ್ತು ಡೈಜೆಷನ್ ಸರಿಯಾಗುತ್ತೆ ಬಾಯಲ್ಲಿ ರುಚಿ ಸಹ ಇರುತ್ತೆ ಮತ್ತು ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ ಪಲ್ಯ ತಿನ್ನದ ಮಕ್ಕಳಿಗೂ ಸಹ ಇದರೊಟ್ಟಿಗೆ ವೆಜಿಟೇಬಲ್ ಸಹ ತಿಂದಂಗೆ ಆಗುತ್ತೆ ಸ್ವಲ್ಪ ಎರಡು ನಿಮಿಷ ಬಿಸಿ ಹಾಕ್ತಿದ್ದಂಗೆ ಮೇಲೆ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ನಿಂಬೆಹಣ್ಣು ಸಹ ಅವಲಕ್ಕಿಗೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಸ್ವಲ್ಪ ಡೈಜೆಷನಿಗೆ ಹಾರ್ಡು ಇದು ಬಟ್ ಅವಲಕ್ಕಿಯಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಸಕ್ಕರೆ ಮತ್ತು ಕೊನೆಗೆ ಕಾಯಿ ತುರಿ ಈಗ ಕ್ಯಾಪ್ಸಿಕಮ್ ಅವಲಕ್ಕಿ ರೆಡಿ ಆಯಿತು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ